ಚಡ್ಡಿ ಹಾಕಿದೀವೋ ಬಿಟ್ಟಿವೋ ಅಂತ ನನಗೆ ಹೆಂಗೋ ಗೊತ್ತಾಗುತ್ತೆ. ಚಡ್ಡಿನ ಹಾಕೊಂಡಿಲ್ವೋ? ತೂ ನಿನಗೆ ನಾಚಿಕೆ ಮಾನ ಮರೆಯದೇ ಇಲ್ವೇನು? ಚಡ್ಡಿ ಹಾಕೊಳಕ್ ಏನೋ ರೋಗ ನಿನ್ಗೆ? ಲೋ, ನನ್ ಚಡ್ಡಿನ ನೀ ಕದ್ದು ಹಾಕೊಂಡ್ರೆ ನಾನೇನು ಹಾಕೊಳ್ಳೋದು? ಏಯ್, ನಾನು ಹಾಕಿಲ್ಲ ಮಗ. ಲೋ ಮಗ, ಇವತ್ತು ನಾನು ತುಂಬಾ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಮುಚ್ಕೊಂಡು ನನ್ನ ಖಾತೆ ಬಿಚ್ಕೊಡು. ಇಲ್ಲ ಮಗ, ನಾನು ಹಾಕಿಲ್ವೋ? ಹಾಕಿಲ್ವಾ? ತೋರಿಸು. ಇಲ್ಲ ಮಗ. ಮಗ, ಇದು ಯಾರ್ದು? ಕಳ್ಳನ ಮಗನೇ. ಬಿಚ್ಕೊಡು ನನ್ನ ಚಡ್ಡಿನ. ಆಯ್ತು ಬಿಡಲು, ಏ ಸೀಮೆಗಿಲ್ಲ ಚಡ್ಡಿ ಒಂದು ಬಿಚ್ಕೊಡ್ತೀನಿ. ಬಿಚ್ಕೊಡು, ಹೋಗೋ. ಹೋಗಲು, ತಗೊಳ. ಈ 90 ತೂತಾಗಿರೋ ಚಡ್ಡಿಗೆ ಒಳ್ಳೆ ಕಾಗತ್ರ. ನನ್ನ ಹತ್ರ ತೂತಾಗಿರೋ ಚಡ್ಡಿನಾದ್ರೂ ಇದೆ, ನಿನ್ನ ಹತ್ರ ಅದು ಇಲ್ವಲ್ಲ. ಹೋಗಲ್ಲ. ಚಡ್ಡಿ ಇಲ್ದಂಗೆ ಹೋಯ್ತೀಯಾ? ಲೇ, ಮಾಸ್ಕ್ ಇಲ್ಲ ಅಂದ್ರೆ ನೋಡ್ತಾರೆ, ಚಡ್ಡಿ ಹಾಕಿಲ್ಲ ಅಂದ್ರೆ ಯಾರೋ ನೋಡ್ತಾರೆ. ಗುಬ್ಬಾಳ್ ನನ್ನ ಮಗನೇ. ಅರೆ, ಇದೇನಜ್ಜಿ ಇಷ್ಟೊಂದು ಸುಸ್ತಾಗಿ ಬರ್ತಿದ್ದೀರಾ? ಇನ್ನೇನ್ ಮಾಡ್ಲಮ್ಮ, ನಿನ್ ಹಾಗೆ ಜಿಂಕೆ ಮೈ ಇದ್ದಿದ್ರೆ ನಾನು ಜಿಗಿದಾಡ್ಕೊಂಡ್ ಬರ್ತಿದ್ದೆ. ಆನೆ ಮೈ ಎಳ್ಕೊಂಡ್ ಬರ್ಬೇಕಲ್ಲ, ಸುಸ್ತಾಗ್ದೆ ಏನಾಗತ್ತೆ ಹೇಳು. ಅಜ್ಜಿ, ಆರೋಗ್ಯನೇ ಭಾಗ್ಯ ಅಂತ ಹೇಳ್ಕೊಟ್ಟವ್ರೆ ನಿಮ್ಮಂತವ್ರು. ಈಗ ನೀವೇ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರೆ ಹೇಗೆ ಹೇಳಿ ಅಜ್ಜಿ? ಅಯ್ಯೋ, ಈ ಆನೆ ಮೈ ಕರಗ್ಸಾಕೆ ನಾನ್ ಮಾಡ್ದಿರೋ ಸರ್ಕಸೇ ಇಲ್ಲಮ್ಮ. ಒಂದ್ ಮಾಡಕ್ ಹೋದ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನನ್ನ ದೇಹಕ್ಕೆ ಏನು ಸೂಟ್ ಆಗಲ್ಲ ಅಂತ ಸುಮ್ಮನೆ ಇದ್ದೀನಿ. ಅಜ್ಜಿ, ಈ ರೀತಿ ನಾವೀಗ ಕಷ್ಟ ಪಡ್ಬೇಕಾಗಿಲ್ಲ. ಆ ದೇವ್ರೆ ನಮ್ಗೆ 120 ಆಯಸ್ ಕೊಟ್ಟಿದ್ದಾನೆ ಅಂತ ಪುರಾಣಗಳೆಲ್ಲ ಬರ್ದಿದ್ದಾರೆ. ಅಂದ್ಮೇಲೆ ಖಂಡಿತ ನಾವು 100 ಮೇಲೆ ಬದುಕ್ಬೋದು. ಹೌದಾ? ಅದಕ್ಕೇನ್ ಮಾಡ್ಬೇಕು? ಅಜ್ಜಿ, DNA ಅನಾಲಿಸಿಸ್ ಅನ್ನೋ ಒಂದೇ ಒಂದ್ ಪರೀಕ್ಷೆ ಮಾಡಿಸ್ಕೊಂಡ್ರೆ ಸಾಕು. ಅದ್ರಲ್ಲಿ ನಿಮ್ ಬಾಡಿಗೆ ಯಾವ ತರ ಫುಡ್ ಸೂಟ್ ಆಗುತ್ತೆ, ನೀವ್ ಯಾವ ತರ ಎಕ್ಸರ್ಸೈಸ್ ಮಾಡ್ಬೇಕು, ಮುಂದೆ ನಿಮ್ಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಬರುತ್ತಾ ಅಥವಾ ಬೇರೆ ಇನ್ಯಾವ್ದಾದ್ರು ಕಾಯಿಲೆ ಬರುತ್ತಾ ಇಲ್ವೋ, ಅದಕ್ಕೆ ಇವಾಗ್ಲಿಂದಾನೆ ಹೇಗೆ ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ 200 ತರ ಫಿನೋಟೈಪ್ ಟೆಸ್ಟ್ ಮಾಡ್ತಾರೆ, ಅದು ಒನ್ ಟೈಮ್ ಖರ್ಚಲ್ಲಿ. ಹೌದೇನೆ? DNA ಅನಾಲಿಸಿಸ್ ಮಾಡಿಸೋದ್ರಿಂದ ನಮ್ ಹೆಲ್ತ್ ಕಂಡೀಷನ್ ಬಗ್ಗೆ ಇಷ್ಟೊಂದು ಗೊತ್ತಾಗುತ್ತಾ? ಹೂ ಅಜ್ಜಿ, ಬರೀ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಈ ರೀತಿ ಟೆಸ್ಟ್ ಮಾಡಿಸ್ಬೋದು. ಅವ್ರ ಮಕ್ಳು ಸಲೈವ ತಗೊಂಡು ಅವ್ರ ಜೆನೆಟಿಕ್ಸ್ ಹೇಗಿದೆ, ಅವ್ರ ಮುಂದೆ ಸ್ಮೋಕ್ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ತಾರ ಇಲ್ವಾ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಏ ಮೋನಾ, ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೋ ಏನೋ? ಅಯ್ಯೋ ಅಜ್ಜಿ, ಅದೆಲ್ಲ ಏನು ಇಲ್ಲ, ಇದನ್ನೆಲ್ಲ ಕೇವಲ 1000 ರೂಪಾಯಿಲಿ ಮಾಡ್ಕೊಡ್ತಾರೆ. ಲೇ ಮೋನಾ, ಇದರಲ್ಲಿ 50% ಡಿಸ್ಕೌಂಟ್ ಆಫರ್ ಏನಾದ್ರು ಕೊಡ್ತಾರೇನೆ? ಅಜ್ಜಿ, ಎಲ್ಲದರಲ್ಲೂ 50% ಆಫರ್ ಹುಡ್ಕೊಂಡು ಇವತ್ತು ನಮ್ಮ ಹಾಯಸ್ ಅಲ್ಲೇ 50% ಡಿಸ್ಕೌಂಟ್ ಮಾಡ್ಕೊಂಡಿದ್ದೀವಿ. ಅಜ್ಜಿ, ಇಂಥ ವಿಷಯದಲ್ಲೆಲ್ಲ ಲೆಕ್ಕ ಹಾಕ್ಬೇಡಿ. ನೋಡಿ, ನಾವು ಚೆನ್ನಾಗಿದ್ರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಮೊದ್ಲು ಹೋಗಿ ನೀವು DNA ಅನಾಲಿಸಿಸ್ ಮಾಡಿಸ್ಕೊಳ್ಳಿ. ಆಯ್ತಮ್ಮ, ಇವತ್ತೇ ಹೋಗ್ತೀನಿ. ಎಲ್ಲಿ ಅವ್ರ ಅಡ್ರೆಸ್ ಹೇಳು. ಭಾನುಪ್ರಕಾಶ್ ನ್ಯೂಜೆಲ್ಲ. ಓ, ಪ್ರಕಾಶ್ ನ್ಯೂಜೆಲ್ಲ. ಫೋನ್ ನಂಬರ್? 9740970 ಥ್ಯಾಂಕ್ಸ್ ಅಮ್ಮ. ನಿನ್ ತಿಕ್ಲು ಲವರ್ ಈ ಕಡೆನೆ ಬರ್ತಾ ಇದ್ದಾನೆ. ನೀನ್ ಯಾವಾಗ್ಲೂ ರೋಡಲ್ಲಿ ಹೋಗೋ ಹುಡುಗಿನೆಲ್ಲ ನೋಡಿ ಜಲ್ಸುರಿಸ್ತಿಯಲ್ಲ, ಅದಕ್ಕೆ. ಕಾಂತರಾಜು, ನಮ್ಮನೆ ಪ್ರೆಗ್ನೆಂಟ್ ಮಾಡ್ಬಿಡ್ತಾರ ಅಷ್ಟೇ. ಊರಲ್ಲಿ ಬಿದ್ಬಿಡ್ಬೇಕು. ಈಡಿಯಟ್ ಕುಮಾರ. ಬೀಜ ಕಿತ್ತಿ ಕೈ ಕೊಟ್ಬಿಡ್ತೀನಿ. ಅವ್ರು ಸೋರ್ಸ್ತಾ ಇರೋ ಜೊಲ್ಲು ಸರಿಯಾಗಿ ಮಾಡ್ತೀನಿ. ಅಯ್ಯೋ ಮೇಡಮ್, ಇಷ್ಟು ದಿನ ಎಲ್ಲಿದ್ರಿ ಮೇಡಮ್? ನಿಮ್ಗೆ ಅವಳಿ ಜೋಳಿ ಮಕ್ಕಳಾಗ್ಲಿ ಇನ್ನು ಮದ್ವೆನೆ ಆಗಿಲ್ಲ. ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್? ಹಲೋ, ಹೌ ಐ ಆಮ್ ಲುಕಿಂಗ್?
ಭಾನು ಸರ್ ನಮಸ್ಕಾರ. ಏನ್ಪ ನೀವೇಕ್ರಿ ನೋಡಕ್ ಹೋಗಿದ್ರಿ? ಸೆನ್ಸರ್ 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 ಪ್ರಾಬ್ಲಮ್. ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ಏ ನಾಯಿಗಳ, ನನ್ ಮೊಮ್ಮಗಳನ್ನ ಏನಾದ್ರೂ ನೋಡ್ರೆ ಕಣ್ಣು ಗುಡ್ಡೆಗಳನ್ನ ಕಿತ್ತು 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 ಬಿಡ್ತೀನಿ. ಬರ್ತೇಶನಾ.